ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಜಾರಿಗೆ ತಂದಿರುವ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ರೈತರು ಇದರ ಲಾಭ ಪಡೆಯುತ್ತಿದ್ದಾರೆ. ಜಿಲ್ಲೆಯ ಶಿರಸಿ, ಯಲ್ಲಾಪುರ, ಸಿದ್ದಾಪುರ, ಜೋಯಿಡಾ, ಅಂಕೋಲಾ, ಕುಮುಟಾ ತಾಲೂಕಿನ ರೈತರಿಗೆ ಈ ಯೋಜನೆ ವರದಾನವಾಗಿದೆ. ಈ ಯೋಜನೆಯಡಿ ರೈತರು 10 ಕೋಟಿ 36 ಲಕ್ಷ ಪ್ರೀಮಿಯಂ ತುಂಬಿದ್ದರು. ಅದರಂತೆ ಅಡಿಕೆ, ಕಾಳುಮೆಣಸು ಬೆಳೆಗಳಿಗೆ 20 ಕೋಟಿ 51 ಲಕ್ಷ ರೂಪಾಯಿ ಕೆಡಿಸಿಸಿ ಬ್ಯಾಂಕ್ ಮೂಲಕ ರೈತರ ಖಾತೆಗಳಿಗೆ ನೇರವಾಗಿ ಜಮೆಯಾಗಿದೆ. ನನ್ನ ಹವಾಮಾನ ಆಧಾರಿತ ವಿಮೆ ಅಂದ್ರೆ ಡಿಡಿ ನ್ಯೂಸ್ ನೊಂದಿಗೆ ಯುವ ರೈತ ಚಿನ್ಮಯ ಹೆಗಡೆ. ನಾವು ಕಟ್ಟಿರುವ ಬೆಳೆ ವಿಮೆಗೆ ನಮಗೆ ಪರಿಹಾರ ಸಿಕ್ಕಿದ್ದು, ನಮ್ಮ ಖಾತೆಗೆ ನೇರವಾಗಿ ಹಣ ಜಮೆಯಾಗಿದೆ ಎಂದು ತಿಳಿಸಿದರು. ನಮ್ಮ ಎಲ್ಲರ ಖಾತೆಗೆ ನೇರವಾಗಿ ಹಣ ಜಮಾ ಆಗಿದೆ. ಈ ಒಂದು ಯೋಜನೆಯಿಂದ ರೈತರಿಗೆ ತುಂಬಾ ಅನುಕೂಲನೂ ಆಗಿದೆ, ಮತ್ತೆ ನೇರವಾಗಿ ಕಂಪನಿಯವರು ನಮ್ಮ ಖಾತೆಗೆ ಹಾಕಿರೋದ್ರಿಂದ ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ, ಯಾವುದೇ ಓಡಾಟ ಅಲೆದಾಟ ಇಲ್ಲದೇನೆ ನೇರವಾಗಿ ಖಾತೆಗೆ ಬಂದಿರೋದ್ರಿಂದ ಒಂದು ಉತ್ತಮವಾದ ಯೋಜನೆ ಇದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹವಾಮಾನ ಆಧಾರಿತ ಬೆಳೆ ವಿಮೆ ಈ ಯೋಜನೆಯಿಂದ ಎಲ್ಲ ರೈತರಿಗೆ ಅನುಕೂಲವಾಗಿದೆ ಎಂದರು. ಒಂದು ಗುಂಟೆಗೆ 409 ರೂಪಾಯಿ ಅಂತೆ ಜಮಾ ಆಗಿದೆ. ಈ ಯೋಜನೆಯಿಂದ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ನಾವು ಕೃಷಿಕರಾದ್ದರಿಂದ ನಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಕೊಳೆಗಳೇ ಬಂದು ಹೋಗಿ ಬಿದ್ದೋಗಿದ್ದಿದ್ರೆ ಅದರ ನುಕ್ಸಾನನ್ನು ಭರಿಸ್ಕೊಳ್ಳಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮೊದಲು ಫಲಾನುಭವಿ ಕಾಂತ ಹೆಗಡೆ, ನಷ್ಟ ಭರಿಸಿಕೊಳ್ಳಲಾಗದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಮೇಯವನ್ನು ಕೇಂದ್ರ ಸರ್ಕಾರ ತಪ್ಪಿಸಿದೆ ಎಂದರು. ಕಚೇರಿಗೆ ಅಲೆದಾಡಬೇಕಿತ್ತು. ಈಗ ಕೇಂದ್ರ ಸರ್ಕಾರ ತಂದಂಥ ಹವಾಮಾನ ಆಧಾರಿತ ಬೆಳೆ ವಿಮೆ ತುಂಬಿದ್ದರಿಂದ ನಮಗೆ ಯಾವ ಅಲೆದಾಟ ಅಥವಾ ಇಲ್ಲದೇ ನೇರವಾಗಿ ನಮ್ಮ ಖಾತೆಗೆ ಬೆಳೆ ವಿಮೆ ಪರಿಹಾರ ಜಮಾ ಆಗಿದೆ. ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಸತೀಶ್ ಹೆಗಡೆ, 17 ಕೋಟಿ 21 ಲಕ್ಷ ರೂಪಾಯಿ ರೈತರ ಖಾತೆಗೆ ಜಮೆಯಾಗಿದ್ದು 23,695 ರೈತರು ಬೆಳೆ ವಿಮೆ ಕಟ್ಟಿದ್ದರು ಎಂದು ಮಾಹಿತಿ ನೀಡಿದರು. ರೈತರ ಖಾತೆಗೆ ನೇರವಾಗಿ ಜಮಾ ಆಗಿದೆ. ಈ ಬಾರಿ 2019-20 ಸಾಲಿನಲ್ಲಿ 23,695 ಜನ ರೈತರು ತಮ್ಮ ಇನ್ಶೂರೆನ್ಸ್ ಅನ್ನು ಬೆಳೆ ವಿಮೆಗೆ ಕಟ್ಟಿದ್ದರು. ಇದಕ್ಕೆ 5,690 ಹೆಕ್ಟೇರ್ ಪ್ರದೇಶಕ್ಕೆ ಈ ಒಂದು ಬೆಳೆ ವಿಮೆಗೆ ಒಟ್ಟು ರೈತರು 3 ಕೋಟಿ 62 ಲಕ್ಷಗಳಷ್ಟು ಪ್ರೀಮಿಯಮನ್ನು ಕಟ್ಟಿದ್ದರು. ಅವರು ಈಗಾಗಲೇ 17 ಕೋಟಿ 21 ಲಕ್ಷ 59,757 ರೂಪಾಯಿಗಳು ರೈತರ ಖಾತೆಗೆ ನೇರವಾಗಿ ಜಮಾ ಆಗಿದೆ.